ನಮಸ್ಕಾರ ಬಂಧುಗಳೇ, ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಹಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೆ. ಇವತ್ತು ಸಹ ಅಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಂತಿದ್ದೇನೆ. ಪ್ರಾಣಿಗಳನ್ನು ನಾವು ನೋಡ್ತೇವೆ, ಪ್ರಾಣಿಗಳಲ್ಲಿ ಹಲವು ವಿಧಗಳಿವೆ. ದನ, ಕುದುರೆ, ಕತ್ತೆ, ಆನೆ, ಮೇಕೆ, ಬೆಕ್ಕು, ನಾಯಿ, ಹೀಗೆ ಹಲವು ಇದ್ದಾವೆ. ಆದರೆ ನಾವೆಲ್ಲರೂ ತಿಳ್ಕೊಂಡಿದ್ದೇನು, ಮನುಷ್ಯರು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ರೀತಿಯ, ಒಂದೇ ರಕ್ತದಲ್ಲಿ ಒಂದೇ ರೀತಿಯಲ್ಲಿ ಬದುಕುವಂತಹ, ಒಂದೇ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಂತಹ ಜನರು ನಾವು ಭಾರತೀಯರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಆದರೆ ನಮ್ಮಲ್ಲಿ ಅಂತಹ ನಾವೆಲ್ಲರೂ ಒಂದು ಎಂಬ ಒಂದು ಕಲ್ಪನೆ ಇದೆಯೇ, ಅಥವಾ ಅದರಲ್ಲಿ ಏನೋ ವ್ಯತ್ಯಾಸ ಇದೆಯೇ? ಅದಕ್ಕೆ ಕಾರಣ ಏನು? ನಮ್ಮ ಸಮಾಜದಲ್ಲಿ ಜಾತ್ಯತೀತತೆಯನ್ನು ಬೆಳೆಸಿಕೊಂಡು ಬರುವಂತಹ ಒಂದು ರೀತಿ, ಆದರೆ ಜಾತಿ ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿ ಅದನ್ನು ಬೆಳೆಸುವುದು ಇನ್ನೊಂದು ಕಡೆ. ಹೀಗೆ ಹಲವು ರೀತಿಯಲ್ಲಿ ನಾವು ನೋಡ್ತೇವೆ. ಅದು ಸಾಮಾನ್ಯವಾದಂತಹ ಜನಗಳಲ್ಲಿ ಕಂಡುಬರುವಂತಹ ಒಂದು ರೀತಿಯಾಗಿದೆ. ಆದರೆ ನಾವು ಇವತ್ತು ಕಾಣೋದೇನು, ಯಾವುದೇ ಆಹಾರವಾಗಿರಲಿ ಅಥವಾ ಯಾವುದೇ ಒಂದು ಕೆಲಸವಾಗಿರಲಿ ಅಥವಾ ಯಾವುದೇ ಒಂದು ಬಣ್ಣವಾಗಿರಲಿ ಅಥವಾ ಯಾವುದೇ ಒಂದು ಆಚರಣೆ ಮಾಡುವಂತಹ ರೀತಿಯಾಗಿರಲಿ, ಎಲ್ಲವೂ ಬದಲಾಗಿದೆ. ಹಿಂದೆ ನಮಗೆ ಸೌಮ್ಯ ಭಾವದ ಮುಖದ, ಮುಗುಳು ನಗುವ ಮುಖದ ದೇವರುಗಳನ್ನು ನೋಡ್ತಿದ್ದೇವೆ. ಈಗ ಹಾಗಲ್ಲ. ಈಗ ದೇವರುಗಳ ಒಂದು ಪ್ರತಿಮೆಯನ್ನು ನಾವು ನೋಡುವುದಾದರೆ ಅದರಲ್ಲಿ ಕ್ರೋಧ ತುಂಬಿದಂತಹ, ಅದರಲ್ಲಿ ದ್ವೇಷ ತುಂಬಿದಂತಹ ಭಾವನೆಗಳನ್ನು ನಾವು ನೋಡ್ತಿದ್ದೇವೆ. ಯಾಕೆ ಹೀಗಾಯಿತು? ಸೌಮ್ಯವಾದಂತಹ ಮುಖಭಾವದ ದೇವರುಗಳು ಈಗ ಕ್ರೂರ ಭಾವದಂತೆ ನೋಡುವಂತಹ ಒಂದು ರೀತಿಯನ್ನು ಯಾರು ತಂದರು? ನಮ್ಮ ಹಿಂದಿನ ಎಲ್ಲ ಇದರಲ್ಲೂ ನೋಡಿದ ಕೆಲವು ದೇವರುಗಳಲ್ಲಿ ಅಂತಹ ಒಂದು ರೋಷ ಭಾವನೆ ಇರ್ತಾ ಇತ್ತು. ಸಾಮಾನ್ಯವಾಗಿ ಬೇರೆಲ್ಲ ದೇವರುಗಳು ಸೌಮ್ಯ ಭಾವನೆಯಿಂದ ಇರ್ತಾ ಇತ್ತು. ಆ ದೇವತೆಗಳಿಗೆಲ್ಲ ಈಗ ಯಾಕೆ ಬದಲಾವಣೆ ಬಂದಿದೆ? ನಮ್ಮ ಏನಾಗಲಿ ಈಗ ಮಾಡುವ ಅಂತಹ ರೀತಿಯಲ್ಲಿ ಅವು ಒಂಥರ ವಿಕೃತವಾದಂತಹ ರೋಷವನ್ನು ಒಳಗೊಂಡಂತಹ ಮುಖಭಾವದಿಂದ ಚಿತ್ರವನ್ನು ಬರೀತಾರೆ. ಆ ಚಿತ್ರ ಬರೆದು ಅದನ್ನು ಗಾಡಿಗಳ ಮೇಲೆ ಅಥವಾ ಎಲ್ಲಾದರೂ ಹಾಕ್ತಾ ಇರ್ತಾರೆ. ಯಾಕೆ ಹೀಗಾಯಿತು? ನಮ್ಮಲ್ಲಿ ಸೌಮ್ಯ ಭಾವವೇ ಇಲ್ಲೇ ಹೋಯಿತು, ಆ ಪ್ರೀತಿ ವಿಶ್ವಾಸ ಹಾಳಾಗೋಯ್ತೆ ಎಂಬುದನ್ನು ನಾವು ಚಿಂತೆ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಕಾರಣ ಎಂಬುದನ್ನು ನಾವು ನೋಡಬೇಕು. ಆ ಕಾರಣಗಳ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗ ನಮಗೆ ಸಿಗುವಂತಹ ಹಲವಾರು ವಿಚಾರಗಳಿವೆ. ಅದ್ಯಾವುದು ಅಂತ ವಿಚಾರಗಳು ಅಂದರೆ, ಅದನ್ನು ನೋಡುವುದಕ್ಕಿಂತ ಮೊದಲು ಲುಕ್ಕ ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ, ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ನಾವೆಲ್ಲರೂ ಮನುಷ್ಯರು, ಆದರೆ ಒಂದೊಂದು ಜಾತಿ ಧರ್ಮ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆಹಾರ, ಮೇಲ್ವರ್ಗದವರೆಂದು ಹೇಳುವ ಜನರು ಸಸ್ಯಾಹಾರಿಗಳೆಂದು ಬೀಗುತ್ತಾರೆ, ಕೆಳವರ್ಗ ಮತ್ತು ಮಧ್ಯಮ ವರ್ಗದವರೆಂಬುವರು ಮಾಂಸಾಹಾರಿಗಳು ಮತ್ತು ಸಸ್ಯಾಹಾರಿಗಳು, ಮತ್ತು ಕೆಲವರಿಗೆ ಏನು ಸಿಗುತ್ತದೋ ಅದನ್ನೇ ತಿಂದು ಬದುಕುತ್ತಾರೆ. ಇದು ನಮ್ಮ ಈಗಿನ ಒಂದು ಸ್ಥಿತಿ. ಆದರೆ ಆಹಾರ ಇನ್ನೂ ಆ ಮಾಂಸ ತಿನ್ನುವರು ಕೀಳು, ಈ ಮಾಂಸ ತಿನ್ನುವರು ಕೀಳು ಎಂಬ ನಂಬಿಕೆ ಬೆಳೆದು ಬಿಟ್ಟಿದೆ. ಹಾಗೆಯೇ ಜಾತಿಗೊಂದು ಬಣ್ಣ, ಹಳದಿ, ನೀಲಿ, ಹಸಿರು, ಕೆಂಪು ಬಣ್ಣಗಳನ್ನು ನೋಡಿ ಜನರನ್ನು ವಿಂಗಡಿಸುವಂತಹ ಒಂದು ರೀತಿ ಇಲ್ಲಿ ಬೆಳೀತಾ ಇದೆ. ಯಾಕೆಗೆ ಅದು ಒಂದು ಬೆಳೆಯುವುದಂದ್ರೆ ಮಾತ್ರ ಅಲ್ಲ, ಅದು ದ್ವೇಷವಾಗಿ ಮಾರ್ಪಡ್ತಾ ಇದೆ. ದ್ವೇಷವಾಗಿ ಮಾರ್ಪಡ ಕಾರಣ ಏನು? ನಾವು ತಿನ್ನುವ ಊಟದಿಂದ ಆಗಿರ್ಬೋದಾ, ನಾವು ತಿನ್ನುವ ಬಳಸುವ ಆಹಾರದಿಂದ ಆಗಿರ್ಬೋದಾ, ಅಥವಾ ನಾವು ತೊಡುವ ಬಟ್ಟೆಯಿಂದ ಆಗಿರ್ಬೋದಾ, ನಾವು ತೊಡುವಂತಹ ಟೋಪಿಗಳಿಂದ ಆಗಿರ್ಬೋದಾ, ಅಥವಾ ನಾವು ನಡೆಯುವಂಥ, ನಾವು ಆಚರಣೆ ಮಾಡುವಂಥ ಹಬ್ಬಗಳಿಂದ ಆಗಿರ್ಬೋದಾ, ಅಥವಾ ಬೇರೆ ರಾಜಕೀಯವಾಗಿ ಇದರಲ್ಲಿ ಏನಾದರೂ ಒಂದು ಸೇರಿಕೊಂಡಿದೆಯೇ? ರಾಜಕೀಯವಾಗಿ ಯಾರಾದರೂ ತಮ್ಮ ಒಂದು ಬೆಳವಣಿಗೆಗಾಗಿ ಅಥವಾ ತಮ್ಮ ಒಂದು ಗಟ್ಟಿತನಕ್ಕಾಗಿ ಈ ರೀತಿಯ
ಬಣ್ಣಗಳನ್ನು ಬೇರ್ಪಡಿಸುವುದು, ಆಹಾರದಿಂದ ತಿನ್ನುವರನ್ನು ಬೇರ್ಪಡಿಸುವುದು, ದೇವಸ್ಥಾನಗಳಲ್ಲಿ ಜನರನ್ನು ಮೇಲು ಕೀಳು ಎಂಬ ಭಾವನೆಯಿಂದ ನೋಡುವುದು, ಹೀಗೆ ಹಲವು ರೀತಿಯಲ್ಲಿ ನಾವು ಜನರನ್ನು ವಿಂಗಡಿಸುವುದನ್ನು ನೋಡ್ತೇವೆ. ಇಂತಹ ವಿಚಾರಗಳನ್ನು ನಾನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂಕುಚಿತ ಭಾವನೆಗಳಿಂದ ಹೊರಗೆ ಬರಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಈಗ ಹೇಳಿದೆ ನಿಮಗೆ ಜಾತಿಗೊಂದು ಬಣ್ಣ, ಅದೇ ರೀತಿ ಈ ಬಣ್ಣ ನೋಡಿ ದ್ವೇಷ ಮಾಡುವಂತಹ ಜನರು ಆ ಒಂದು ಜಾತಿಗೆ ಅದೊಂದು ಬಣ್ಣದ ಪ್ಲಾಗುಗಳು ಅಂದರೆ ಬಾವುಟಗಳು. ಆ ಬಾವುಟ ಇದ್ದವರೇ ಶ್ರೇಷ್ಠರು ಎನ್ನುವ ಒಂದು ಕಲ್ಪನೆ. ಇನ್ನೊಂದು ಬಣ್ಣದ ಬಾವುಟವನ್ನು ಇಟ್ಟುಕೊಂಡವರು ಅವರು ಕೀಳು ಎಂಬ ಕಲ್ಪನೆ, ಅದು ಎರಡು ಪಂಗಡದವರಿಗೂ ಇರುತ್ತದೆ. ಹಾಗಾಗಿಯೇ ಕೆಲವರಿಗೆ ಮಾಂಸ ತಿನ್ನುವುದೇ ತಪ್ಪು, ಮಾಂಸ ತಿನ್ನಬಾರದು ಎಂದು ಹೇಳ್ತಾರೆ. ಅದು ಯಾಕೆ ಮಾಂಸ ತಿನ್ನಬಾರದು? ಮಾಂಸ ಆಹಾರ ಯಾವ ಅನಾದಿ ಕಾಲದಿಂದಲೂ ಬೆಳ್ಕೊಂಡು ಬಂದಂತಹ ಒಂದು ಆಹಾರ ಪದ್ಧತಿ. ಆಹಾರವನ್ನೇ ನಾವು ಬಳಸಬಾರದು ಅಂತ ಹೇಳುವಂತಹ ಒಂದು ರೀತಿ ಇದೆಯಲ್ಲ, ಅದು ಯಾವಾಗಲೂ ಮುಟ್ಟಾಳತನದ್ದು, ಅದು ಸರಿಯಾದ ರೀತಿಯಲ್ಲ. ಅವರವರಿಗೆ ಇಷ್ಟವಾದ ಆಹಾರವನ್ನು ಅವರವರು ತಿಂದು ಬದುಕುವುದು ನಮ್ಮ ಪ್ರಕೃತಿ ನಿಯಮ. ಅದು ಬಿಟ್ಟು ನೀವು ಇದನ್ನೇ ತಿನ್ನಬೇಕು, ನೀವು ಇದನ್ನು ತಿನ್ನಬಾರದು ಅಂತ ಹೇಳುವಂಥ ಅಧಿಕಾರ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನಾವು ಎಲ್ಲರೂ ಒಂದೇ, ಎಲ್ಲರೂ ಒಂದೇ ರೀತಿಯಲ್ಲಿ ಬದುಕುತ್ತಿದ್ದೇವೆ ಎಂಬುದು ಜನರ ಕಲ್ಪನೆಯಾಗಿರಬೇಕು. ಈ ಬಣ್ಣಗಳನ್ನು ನೋಡಿ ಜನರನ್ನು ದ್ವೇಷ ಮಾಡುತ್ತಾ ಸಮಾಜದಲ್ಲಿ ಒಡಕುಂಟು ಮಾಡುವ ಜನರ ಕೆಲವು ಜನರ ದಿನನಿತ್ಯದ ದಿನಚರಿಯಾಗಿದೆ. ಜಾತಿ ನೋಡಿ ಅಪರಾಧಿಗಳ ಸ್ಥಾನಮಾನ ನಿರ್ಣಯಿಸುವ ಅಥವಾ ಅದನ್ನೇ ಪ್ರಚಾರಪಡಿಸುವಂತಹ ಸುದ್ದಿ ಮಾಧ್ಯಮಗಳು ಸಹ ಇಂತಹ ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡುವುತ್ತಿದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಯಾಕಂದರೆ ಯಾವುದೇ ಅಪರಾಧಿ ಮಾಡಿದಾಗ ಅವರು ಯಾವ ಜಾತಿಯ ಒಂದು ಸುದ್ದಿ ಮಾಧ್ಯಮವಾಗಿರುತ್ತೋ, ಅವರು ಯಾರನ್ನು ಸಪೋರ್ಟ್ ಮಾಡ್ತಿರುತ್ತೋ, ಅವರು ವಿರೋಧ ಇನ್ನೊಂದು ಬಣ್ಣದ ಜಾತಿಯನ್ನು ಅಥವಾ ಆ ವ್ಯಕ್ತಿಗಳನ್ನು ವಿರೋಧಿಸುವುದು ಸುದ್ದಿ ಮಾಧ್ಯಮಗಳಲ್ಲೂ ಬೆಳೆದು ಬಂದಿರುವುದು ಒಂದು ಅಪಾಯದ ಸ್ಥಿತಿಯನ್ನು ತಲುಪಿದೆ. ಅಂದರೆ ಸಮಾಜದ ಸ್ವಾಸ್ಥ್ಯಕ್ಕೆ ಹುಳಿ ಹಿಂಡುವಂಥ ಕೆಲಸವನ್ನು ಕೆಲವು ಮಾಧ್ಯಮಗಳು, ಸುದ್ದಿ ಮಾಧ್ಯಮಗಳು ಮಾಡುತ್ತಿದೆ. ಇಂಥ ಆಹಾರ, ಬಣ್ಣ, ಉಡುಗೆ, ತೊಡುಗೆಗಳನ್ನು ನೋಡಿ ವ್ಯಕ್ತಿಯ ಘನತೆ, ಗೌರವವನ್ನು ನೋಡುವ ಜನರಿಗೆ ಬೇರೆಯವರ ಆಹಾರ ಅದನ್ನು ತಿನ್ನುವುದು ಕೀಳು ಎಂಬ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ. ಅಂದರೆ ಆಹಾರಕ್ಕಿಂತ ಮಿಗಿಲಾದದ್ದು ಈ ಪ್ರಪಂಚದಲ್ಲಿ ಬೇರೇನಿದೆ? ಯಾಕಂದರೆ ಆಹಾರ ಇಲ್ಲದಿದ್ದರೆ ಯಾವನೂ ಬದುಕೋದಿಲ್ಲ. ಆಹಾರ, ನಮ್ಮ ಬಟ್ಟೆ, ನಮ್ಮ ಆಚಾರ ವಿಚಾರಗಳು ನಮ್ಮ ದಿನನಿತ್ಯದ ಜೀವನದ ಕ್ರಿಯೆಗಳಾಗಿರುತ್ತದೆ. ಆದರೆ ಬೇರೆಯವರಿಗೆ ತೊಂದರೆಯಾಗದಂಗೆ, ಬೇರೆಯವರನ್ನು ದ್ವೇಷಿಸದಂತೆ ಅವರಲ್ಲಿರುವ ತಪ್ಪುಗಳನ್ನು ನಾವು ತೋರಿಸಿಕೊಡುವುದೇ ಹೊರತು ನೀವು ಸರಿಯಲ್ಲ, ನಿಮ್ಮ ಜಾತಿ ಸರಿಯಲ್ಲ, ನಿಮ್ಮ ನೀವು ಮಾಡ್ತಿರುವುದು ಸರಿಯಲ್ಲ, ನೀವು ದೇವಸ್ಥಾನದ ಒಳಗೆ ಬರಬಾರದು ಎಂಬ ಈ ಹಲವಾರು ರೀತಿಯ ಕಟ್ಟಳೆಗಳನ್ನು ಸಮಾಜದಲ್ಲಿ ಮಾಡಿಕೊಂಡಿರುವುದು ಎಷ್ಟರ ಮಟ್ಟಿಗೆ ನಮ್ಮ ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದೆಂಬುದನ್ನು ನಾವು ಯೋಚಿಸಬೇಕು. ಅದೇ ಈ ರೀತಿಯಲ್ಲಿ ಯೋಚಿಸುವಂಥ ಜನರು ಸೌಮ್ಯ ಭಾವದ ದೇವರುಗಳನ್ನು, ರೌದ್ರ ಭಾವದ ದೇವರುಗಳನ್ನಾಗಿ ಚಿತ್ರಿಸಿಕೊಳ್ಳುವುದು ಒಂದು ಅಪಾಯದ ಸಂಗತಿ. ಅಂದರೆ ದೇವರು ಯಾರನ್ನೂ ಕೋಪದಿಂದ ನೋಡುವುದಿಲ್ಲ, ರೌದ್ರ ಭಾವದಿಂದ ನೋಡುವುದಿಲ್ಲ. ಅವು ದೇವರು ಯಾವಾಗಲೂ ಸೌಮ್ಯ ಭಾವದಿಂದನೇ ನೋಡುವುದು, ಅದೇ ಜನರಿಗೆ ಇಷ್ಟವಾದ ದೇವರು. ಆದರೆ ಕೆಲವೇ ಕೆಲವು ಜನರ ಆತ್ಮತೃಪ್ತಿಗಾಗಿ ಅಥವಾ ಅವರ ಭಾವನೆಗಳನ್ನು ದೇವರುಗಳ ಚಿತ್ರದಲ್ಲೂ ತೋರಿಸುತ್ತಿರುವುದಂತೂ ಬಹಳ ಒಂದು ಕೆಟ್ಟ ಬೆಳವಣಿಗೆಯಂತನೇ ನಾವು ಹೇಳಬೇಕಾಗುತ್ತೆ. ಆದ್ದರಿಂದ ಜನರಲ್ಲಿ ಒಗ್ಗಟ್ಟನ್ನು ತರುವಂತಹ ಕೆಲಸವನ್ನು ಮಾಡಬೇಕು. ಇಲ್ಲದಿರೇನಾಗುತ್ತೆ ನೋಡಿ, ಈ ಪ್ರಪಂಚದಲ್ಲಿರುವಂತಹ
ಎಲ್ಲ ಜಾತಿಯ ಜನರನ್ನು ಒಂದೇ ರೀತಿಯಲ್ಲಿ ಕಾಣುವಂತಹ ಬೇರೆ ರೀತಿಯ ಸಮಸ್ಯೆಗಳು ನಮ್ಮನ್ನು ಕಾಡಬಹುದು. ನಾವೆಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾಣದೇ ಇದ್ದರೆ, ಆದರೆ ಕ್ಯಾನ್ಸರು, ಹೃದ್ರೋಗ, ಡೆಂಗ್ಯೂ, ಕೊರೋನಾ ಇವು ಯಾರ ಜಾತಿ, ಯಾವ ಧರ್ಮ, ಯಾವ ಆಹಾರ ಬಳಸುತ್ತಾರೆ ಎಂಬುದನ್ನು ನೋಡುವುದಿಲ್ಲ, ಬಣ್ಣವನ್ನಾದರೂ ಗಮನಿಸುವುದೇ ಇಲ್ಲ. ಯಾರಿಗಾಗಬೇಕೋ ಅವರಿಗೆಲ್ಲವೂ ಇಂಥ ರೋಗಗಳು ಬಂದು ಆಸ್ಪತ್ರೆ ಸೇರಬೇಕಾಗುತ್ತೆ. ಆಸ್ಪತ್ರೆಯಲ್ಲಿರುವಾಗ ಆಸ್ಪತ್ರೆಯಲ್ಲಿ ಯಾವ ಡಾಕ್ಟರ್ ಇರುತ್ತಾರೆ, ಯಾವ ಜಾತಿಯ ಡಾಕ್ಟರ್ ಇರುತ್ತಾರೆ, ಯಾವ ಬಣ್ಣದ ಡಾಕ್ಟರ್ ಇರುತ್ತಾರೆ, ಅಲ್ಲಿ ಶುಶ್ರೂಷೆಯನ್ನು ಮಾಡುವಂತಹ ಶುಶ್ರೂಷಕರು ಯಾವ ಜಾತಿಯವರು, ಯಾವ ಪಂಗಡದವರು, ಏನು ಕೆಲಸ, ಯಾವರು ಯಾವ ಬಣ್ಣವನ್ನು ಬಳಸುತ್ತಾರೆ ಎಂಬುದನ್ನು ಯಾರೂ ನೋಡುವುದೇ ಇಲ್ಲ. ನಾವು ಬೇಕಾಗಿರೋದು ರೋಗ ಬರ್ತಾ ಇದೆ, ರೋಗ ಗುಣವಾಗಬೇಕು, ರೋಗ ಗುಣ ಆಗಿಲ್ಲದಿದ್ದರೆ ನಮ್ಮ ಪ್ರಾಣವೇ ಹೋಗಿಬಿಡುತ್ತದೆ ಎಂದು ಯೋಚನೆ ಮಾಡ್ತಾರೆ ಹೊರತು ಆವಾಗ ಯಾರು ಜಾತಿ ಧರ್ಮದ ಬಗ್ಗೆ ಚಿಂತೆ ಮಾಡುವುದೇ ಇಲ್ಲ. ಯಾರ ರಕ್ತ, ಯಾವ ಜಾತಿಯವರ ರಕ್ತ, ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡಿಕೊಂಡು ಯಾವ ರೀತಿಯಲ್ಲಿ ರಕ್ತವನ್ನು ಪಡೆಯುತ್ತೇವೆ, ಅವರು ತಿಂದ ಆಹಾರ ಯಾವುದು, ಅವರು ಯಾವ ಆಹಾರದಿಂದ ತಿಂದು ತಮ್ಮ ರಕ್ತವನ್ನು ವೃದ್ಧಿಸಿಕೊಂಡಿದ್ದಾರೆ, ಆ ರಕ್ತವನ್ನು ನಾವು ಬಳಸುತ್ತೀರಲ್ಲ ಎಂಬುದನ್ನು ಯಾರೂ ಯೋಚನೆ ಮಾಡುವುದಿಲ್ಲ. ಅಂದರೆ ಪ್ರಪಂಚದಲ್ಲಿ ನಮಗೆ ಬೇಕಾಗಿರುವುದು ಆಹಾರವಲ್ಲ ಅಥವಾ ಬಣ್ಣ ಅಲ್ಲ, ಬಟ್ ಯಾವ ಬಣ್ಣವನ್ನು ದೇಷಣೆ ಮಾಡುವುದಲ್ಲ ಅಥವಾ ಪ್ರಾಣಿಗಳಂತೆ ನಾವು ಕಚ್ಚಾಡುವುದಲ್ಲ. ನಮ್ಗೆ ಬೇಕಾಗಿದ್ದು ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಂಡು ನಾವು ಸಹಬಾಳ್ವೆಯಿಂದ ಬಾಳುವಂತಹ ಒಂದು ಪರಿಸರವನ್ನು ನಾವು ನಿರ್ಮಿಸಿಕೊಳ್ಳಬೇಕಾಗಿದೆ. ಇದಲ್ಲದೆ ನಾವು ಕೆಲವು ರಾಜಕೀಯ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಅಥವಾ ಯಾವುದಾದ್ರೂ ಧರ್ಮದ ವ್ಯಕ್ತಿಗಳ ಧರ್ಮದ ನೇತಾರರ ಮಾತುಗಳನ್ನು ಕೇಳಿ ಧರ್ಮ ಧರ್ಮ ಎಂದು ಹೊಡೆದಾಡುವುದು, ಜಾತಿ ಜಾತಿ ಎಂದು ಹೊಡೆದಾಡುವುದರಿಂದ ಯಾವುದೇ ಉಪಯೋಗವಿಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು. ಇಂತಹ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ಇನ್ನೂ ನೀವು ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಬರುವ ಪ್ರತಿಯೊಂದು ವಿಡಿಯೋವು ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಮೂಲಕ ಬರುವುದರಿಂದ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನೀವು ಇಂತಹ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಇಷ್ಟಪಡೋದಾದರೆ ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.